ವೀಕ್ಷಕರೇ ಸುದ್ದಿಗೊಂದು ಉದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು SSLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಈ ತಾತ್ಕಾಲಿಕ ನೆನಪನ್ನು ಸೃಷ್ಟಿಸಿಕೊಳ್ಳುವುದು ಹೇಗೆ ಅಥವಾ ಈ ಒಂದು ವಾರದಲ್ಲಿ ಎಕ್ಸಾಮ್ ಅನ್ನು ಎದುರಿಸುವುದು ಹೇಗೆ, ಎದುರಿಸುವ ಬಗ್ಗೆ ತಯಾರಿ ಮಾಡಿಕೊಳ್ಳೋದು ಹೇಗೆ ಎಂಬ ವಿಷಯದಲ್ಲಿ ಶಿಕ್ಷಣ ತಜ್ಞ ಅಥವಾ ವಿದ್ಯಾರ್ಥಿಗಳ ತಜ್ಞ ಅಂತಲೇ ಹೇಳ್ತೇವೆ ನಾವು. ಗೋಪಡ್ಕರ್ ನಮ್ಮ ಜೊತೆಯಲ್ಲಿದ್ದಾರೆ. ಗೋಪಡ್ಕರ್ ಅವರೇ, ಎಕ್ಸಾಮ್ ಅಂದರೆ ನಮಗೆ ಭಯ ಆಗ್ತದೆ. ನಾವು ಕೂಡ ಭಯದಿಂದಲೇ ಎಕ್ಸಾಮ್ ಮುಗಿಸಿ ಬಂದಿದ್ದೇವೆ ಅಥವಾ ಈಗ ಡಿಗ್ರಿ ಮಾಡಿದ್ದು ಭಯದಿಂದಲೇ ಮಾಡಿದ್ದೇವೆ. ಸೊ ಆ ಯಾವಾಗ ನಮಗೆ ಡಿಗ್ರಿ ಮುಗೀತೋ ಅಥವಾ ನಾವೊಂದು ಇದು ಆ ಭಯದಿಂದ ಮುಕ್ತರಾಗಿದ್ದೇವೆ ಮತ್ತು ಸ್ವತಂತ್ರವಾಗಿ ಬದುಕ್ತಾ ಇದ್ದೇವೆ ಅಂತ ಅನಿಸ್ತದೆ. ಸೊ ಈ ಭಯ ಅನ್ನೋದು ಅಂದರೆ ಪರೀಕ್ಷೆಯ ಭಯ, ಪರೀಕ್ಷೆಯ ಭಯ ಮುಖ್ಯವಾಗಿ ಪರೀಕ್ಷೆಯ ಭಯ ಅಂದರೆ ಭಯ ಅಂತೇಳೋದು ಬೇರೆ, ಪರೀಕ್ಷೆಯ ಭಯ ಹೇಗೆ ಮುಟ್ಕೊಳ್ಳೋದು ಹೇಗೆ, ಅದನ್ನು ನಿವಾರಿಸುವುದು ಹೇಗೆ, ಅದು ಹುಟ್ಟಿಸುವವರು ಯಾರು? ಪರೀಕ್ಷೆಯ ಭಯ ನನಗೆ ಪ್ರಶ್ನೆ ನಾನು ಓದಿದ್ದೆಲ್ಲ ಬರ್ತದಾ ಇಲ್ವಾ ಅಂತ ಹೇಳೋ ಒಂದು ಕಾರಣ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹೌದು, ಅಲ್ಲಿ ಹಾಗಾಗಿ ನನಗೆ ಅಲ್ಲಿ ನೆನಪಲ್ಲಿ ಉಳಿತದ ಇಲ್ವಾ, ನೆನಪು ಆಗ್ತದ ಇಲ್ವಾ, ಇಂತಹ ಕಾರಣಗಳಿಗೆ. ಮತ್ತೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಆದರೆ ಮುಂದಿನ ದಿನಗಳಲ್ಲಿ ನನಗೆ ಯಾರಿಂದೆಲ್ಲ ಹೇಗೆ ಶಿಕ್ಷೆ ಇರ್ಬೋದು, ಇಂಥವೆಲ್ಲ ಯೋಚಿಸಿಕೊಂಡು ಭಯ ಮೊದಲೇ ಫಿಕ್ಸ್ ಆಗಿರ್ತದೆ. ಆದರೆ ಒಂದು ಬಹಳ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾಡಬಹುದಾದ್ದು, ನನ್ನಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಬರೀತೇನೆ. ಹಾಗಾಗಿ ನಾನು ಪ್ರತ್ಯೇಕವಾಗಿ ಇನ್ನೂ ಏನು ಮಾಡಬೇಕಾದಿರೋದಿಲ್ಲ. ಅಂದರೆ ನನ್ನ ಕೆಪಾಸಿಟಿ ನನಗೆ ಫಿಕ್ಸ್ ಆಗಿದೆ. ನಾನು ಅಂದರೆ ಮತ್ತೆ ನನಗೆ ಮುಂದೇನಾಗ್ತದೆ ಅದ್ರ ಬಗ್ಗೆ ನನಗೆ ಯೋಚನೆ ಬೇಡ. ನನಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಬರೀತೇನೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದರೆ, ಹಾಗಾಗಿ ಅಲ್ಲಿ ಪ್ರಶ್ನೆ ಇರೋದು ನಾನು ಭಯ ಪಡಬಾರ್ದು ಅಂತ ನಾನು ಯಾರಿಗೂ ಹೇಳೋದಿಲ್ಲ ವಿದ್ಯಾರ್ಥಿಗಳಿಗೆ. ನಿಮ್ಮಲ್ಲಿ ಭಯ ಒಂದಿಷ್ಟು ಫಿಕ್ಸ್ ಆಗಿದೆ, ಆ ಭಯ ಹಾಗೆ ಇರಲಿ. ಆ ಭಯದ ಜೊತೆಯಲ್ಲಿ ಆ ಭಯವನ್ನು ರಿಪೀಟ್ ಮಾಡಬೇಡಿ ಅಷ್ಟೇ, ಭಯ ಹಾಗೆ ಇರಲಿ. ದೀರ್ಘ ಉಸಿ ತೆಗೆದುಕೊಳ್ತಾ ಭಯ ಬಂದಾಗೆಲ್ಲ ಒಂದ್ಸಲ ದೀರ್ಘ ಉಸಿ ತೆಗೆದುಕೊಂಡು ಇಷ್ಟು ಭಯ ನನ್ನಲ್ಲಿ ಇರಬೇಕು, ಅದು ಇರಲಿ ಅಂತೇಳಿ ನೀವು ತಿಳ್ಕೊಳ್ಳಿ. ಎಕ್ಸಾಮಿಗೆ ಹಾಲಿಗೆ ಹೋಗುವಾಗಲೂ ಭಯ ಹಾಗೆ ಇರಲಿ. ಉದಾಹರಣೆಗೆ ಒಂದು 50% ಭಯ ಇರೋ ಸ್ಟೂಡೆಂಟ್ಸಿಗೆ ಒಂದು ಸಲಹೆ ಕೊಡ್ತಾ ಇದ್ದಾನೆ. 50% ಭಯ ಇರಲಿ ಎಕ್ಸಾಮಿಗೆ ಹೋಗುವಾಗಲೂ ಇರಲಿ. ಎಕ್ಸಾಮಿಗೆ ಹಾಲಿಗೆ ಹೋದ ಮೇಲೆ ಕ್ವಶನ್ ಪೇಪರ್ ನೋಡುವಾಗ ಆ 50% ಭಯ, ಕ್ವಶನ್ ಪೇಪರ್ ನೋಡಿದಾಗ ಮತ್ತೆ 50% ಭಯ ಆಗ್ತದೆ. ಆಗ ಇನ್ನೂ ಸ್ವಲ್ಪ ಅದು 50% ಭಯ ಇರೋನಿಗೆ 50% ಆಗ್ತದೆ. 50% ಭಯ ಒಮ್ಮೆ ಮುಗಿಯಲಿ ಕಂಪ್ಲೀಟ್, ಕ್ವಶನ್ ಪೇಪರ್ ನೋಡಿದಾಗ ಭಯ ಆಗ್ತದೆ, ಓ ಇದು ನನಗೆ ಗೊತ್ತಿದೆ ಇದು ನನಗೆ ಗೊತ್ತಿಲ್ಲ ಅಂತ ಹೇಳೋ. ಆ ಭಯ 50% ಪೂರ್ಣ ಆಗಲಿ, ಅದಾದಮೇಲೆ ಒಂದ್ಸಲ ದೀರ್ಘ ಉಸಿ ತೆಗೆದುಕೊಂಡು 50% ನಾನು ಹೆದರ್ಬೇಕಾದೆಲ್ಲ ಮುಗೀತು, ಇನ್ನುಳಿದ 50% 100% ಮಾರ್ಕ್ಸಿಗೆ ಸಾಕು. ಹಾಗಾಗಿ ಎಕ್ಸಾಮ್ ಹಾಲಿಗೆ ಹೋಗುವ ವಿದ್ಯಾರ್ಥಿ, ಅಯ್ಯೋ ನಾನು ಭಯ ಪಡ್ತಾ ಇದ್ದೇನೆ, ಭಯ ನನಗೆ ಇರಬಾರ್ದಾಗಿತ್ತು ಅಥವಾ ಯಾರೋ ಹೇಳಿದ್ರು ಸಲಹೆ ನೀನು ಭಯ ಪಡಬೇಡ, ಅದೆಲ್ಲ ಏನು ಅಗತ್ಯವೇ ಇಲ್ಲಿ. ಭಯ ಎಷ್ಟಿದೆ ಅಷ್ಟು ಭಯ ಪಡಿ, ಅದಾದ್ಮೇಲೆ ಉಳಿದಿರುವ 50% ಭಯ ಧೈರ್ಯ ಏನಿದೆಯೋ ಅಂದರೆ ಅದು 100%ಗೆ ಸಾಕು. ಅಂದರೆ ನಿಮ್ಮಲ್ಲಿ ಭಯ ಇದೆ, ಆದರೆ ಅದರ ಪ್ರಮಾಣದಲ್ಲಿ ಧೈರ್ಯ ಕೂಡ ಇರ್ತದೆ, ಅದನ್ನು ಗಣನೆಗೆ ತಗೊಳ್ಳಿ. ಸಾಕು ಆಗ್ತದೆ ಅದು, ಸಾಕು ನಿಮ್ಮನ್ನು ಒಂದು ಹಂತಕ್ಕೆ ತಂದು. ಇಲ್ಲದ್ರೆ ಮಧ್ಯೆ ಮಧ್ಯೆ ಭಯ ಎಂಟರ್ ಆಗ್ತಾ ಇರ್ತದೆ. ಅದಕ್ಕಿಂತ ಒಮ್ಮೆ ಭಯವನ್ನು ನೀನು ನಿಂದು ಮುಗೀತು, ನಿನ್ನ ಕೆಲಸ ಮುಗೀತು, ಭಯ ಪಡುವ ನಿನ್ನ ಕೆಲಸ ಮುಗೀತಲ್ಲ. ಈಗ ನನ್ನ ಧೈರ್ಯದ ಪ್ರಮಾಣ ಈಗ ಅದು ಧಾರಾಳ ಸಾಕು ಅವನಿಗೆ. ಅಲ್ಲಿ ಒಂದ್ಸಲ ದೀರ್ಘ ಉಸಿ ತೆಗೆದುಕೊಳ್ಬೇಕು. ಎಷ್ಟು ಸಲ ಭಯ ಆಗ್ತದೋ ಆಗೆಲ್ಲ ಒಂದ್ಸಲ ದೀರ್ಘ ಉಸಿ ತೆಗೆದುಕೊಳ್ಬೇಕು, ಸ್ಮೈಲಲ್ಲಿ ಎಂಡ್ ಮಾಡಬೇಕು. ನನಗೆ ಸಾಧ್ಯ ಇದೆ, ನನ್ನ ಸಾಧ್ಯ ಇರೋದನ್ನೇ ನಾನು ಮಾಡ್ತಾ ಇದ್ದೇನೆ, ಹಾಗಾಗಿ ನನಗೆ ಗೊತ್ತಿರುವಂಥದ್ದು ನನಗೆ ಅದು ಕಾಣ್ತದೆ, ನನಗೆ ಕಂಡದ್ದು ಬರೀತೇನೆ ನಾನು, ನನಗೇನು ಪ್ರಶ್ನೆ ಸಮಸ್ಯೆ. ಬಹಳ ಸಂದರ್ಭದಲ್ಲಿ ಭಯ ಏನು ಯಾಕೆ ಬರ್ತದೆ ಅಂದರೆ ನಾನು ಓದಿದ ಪ್ರಶ್ನೆ ನನಗೆ ಬರ್ತದಾ ಇಲ್ವಾ ಅಂತ. ಇನ್ನೊಂದು ಆ ಪ್ರಶ್ನೆ ನಾನು ಓದಿ ಆಗಿದೆ, ಆದರೆ ಇಲ್ಲಿ ಪ್ರಶ್ನೆ ಯಾವುದೋ ಬೇರೆ ಇದೆ ಅಲ್ವಾ ಅಂತ ಅನಿಸಿದೆ ವಿದ್ಯಾರ್ಥಿಗಳಿಗೆ. ಈ ಪ್ರಶ್ನೆ ಎಲ್ಲೋ ರಿಲೇಟ್ ಆಗ್ತಾ ಇಲ್ಲ, ಯಾವುದೋ ಒಂದು ಬೇರೆ ಪಾಠದ ಪ್ರಶ್ನೆ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧ ಇಲ್ಲದ ಪ್ರಶ್ನೆ ಕೇಳಿದ್ದಾರೆ, ನಾನು ಓದಿದ್ದೇ ಬೇರೆ ಇಲ್ಲಿ ಬಂದದ್ದೇ ಬೇರೆ. ಈ ಕಾರಣಕ್ಕೆ ಒಂದ್ಸಲ ಭಯ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಹಾಗೆ ಇರೋದಿಲ್ಲ, ಪ್ರಶ್ನೆಗಳಿಗೆ ಒಂದು ಉತ್ತರ ಅಲ್ಲಿ ಆ ಪ್ರಶ್ನೆಗೆ ಸರಿಯಾದ ನಮಗೆ ಉತ್ತರ ಗೊತ್ತಿದೆ, ಆದರೆ ಪ್ರಶ್ನೆ ನಮಗೆ ಎಲ್ಲೋ ಒಂದು ಕಡೆ ಅರ್ಥ ಆಗದೆ ಹೋಗಿದೆ. ಆದರೆ ನಾವು ರಿಲೇಟ್ ಮಾಡಲಿಕ್ಕೆ ಆಗ್ತದೆ ಯಾವುದೊಂದು ರೀತಿಯಲ್ಲಿ, ಬರೀಬೋದು ಅದನ್ನು ಸ್ವಲ್ಪ ಆದರೂ. ಏನೂ ಬರೆಯದೇ ಇರಬೇಕಾದಿಲ್ಲ, ಇನ್ನಷ್ಟು ಪ್ರಶ್ನೆಗಳನ್ನು ಈಗ ಈಗಲೇ ವಿದ್ಯಾರ್ಥಿಗಳು ಓದಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಯಾವ ಯಾವ ರೀತಿಯ ಪ್ರಶ್ನೆಗಳನ್ನು ಕಾಣ್ಬೋದು ಅಂತ ಹೇಳೋ ಒಂದು ಕೆಲಸ ಮಾಡಬೇಕು. ಯಾರೀಗ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಮಾಡಬೇಕಾದ ಕೆಲಸವೇ ಪ್ರಶ್ನೆಗಳನ್ನು ಎಷ್ಟು ವಿಧದಲ್ಲಿ ಇದನ್ನು ಕಾಣ್ಬೋದು, ಯಾವ ಯಾವ ಪ್ರಶ್ನೆಗಳನ್ನು ಕಾಣ್ಬೋದು. ಈಗ ನಮ್ಮಲ್ಲಿ ಒಂದು 10-20 ಕ್ವಶನ್ ಪೇಪರ್ ಹಿಂದಿದ್ದರೆ ನಮಗೆ ಆ ಕೇಳಿದ ರೀತಿ ಗೊತ್ತಾಗ್ತದೆ. ಅದನ್ನು ಬಿಟ್ಟು ಇನ್ನಷ್ಟು ಬಹಳಷ್ಟು ಒಂದಷ್ಟು ಬುದ್ಧಿವಂತಿಕೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಆ ಕೇಳಬೇಕಾದಾಗ ತಾನು ಮೊದಲೇ ಅದಕ್ಕೆ ಒಂದಷ್ಟು ಮಾನಸಿಕವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕು. ಇನ್ನು ಕೆಲವು ಸಾಮಾನ್ಯ ವಿದ್ಯಾರ್ಥಿಗಳು, ಒಂದು ಜಸ್ಟ್ ಪಾಸ್ ಆಗುವ ವಿದ್ಯಾರ್ಥಿಗಳಿಗೆ ಬಹಳ ಭಯ ಇರೋದು, ನಾನು ಓದಿದ್ದೇ ಬೇರೆ ಇಲ್ಲಿ ಬಂದದ್ದು ಬೇರೆ ಅಂತೇಳಿ. ನಿಜವಾಗಿ ಹಾಗೆ ಆಗಿರೋದಿಲ್ಲ, ಅಲ್ಲಿ ಪ್ರಶ್ನೆಗಳು ಅದಕ್ಕೆ ಸ್ವಲ್ಪ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಹಾಗಾಗಿ ಆ ಬೇರೆ ರೀತಿಯಲ್ಲಿ ಕೇಳ್ತಾರೆ ಅನ್ನೋದನ್ನು ಸ್ವಲ್ಪ ಮೊದಲೇ ಒಂದು ತಯಾರಿ ಮಾಡಬೇಕಾಗಿರುತ್ತೆ. ಅಥವಾ ಅದಕ್ಕೆ ಈ ಪಾಠದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ಹತ್ತಿರ ಬರುವಂಥ ಉತ್ತರವನ್ನು ಬರಿತಾ ಹೋದರೆ ತೊಂದರೆ ಆಗುದಿಲ್ಲ. ಇಷ್ಟನ್ನು ಮೊದಲೇ ತೀರ್ಮಾನ ಮಾಡಿದರೆ ಭಯ ಪಡಬೇಕಾದಿಲ್ಲ ಅಂತೇಳಿ. ಅಂದರೆ ನಿಮಗೆ ಬೇರೆ ರೀತಿಯ ಪ್ರಶ್ನೆಗಳಿದ್ರೆ ಅದಕ್ಕೆ ರಿಲೇಟ್ ಆಗಿರುವ ಆನ್ಸರನ್ನು ಕೊಡಲಿಕ್ಕೆ ನಮಗೆ ನಾನು ರೆಡಿ ಇದ್ದೇನೆ ಅನ್ನೋದು. ಹೌದು ಹೌದು, ರೆಡಿ ಆಗಿರ್ಬೇಕು. ಸೊ ಭಯಕ್ಕೆ ಮತ್ತು ಬೇರೆ ಕಾರಣಗಳು ಏನಿರ್ತವೆ ಅಂತ ಅಂದರೆ ಒಂದು ಒಂದು ಭಯಕ್ಕೆ ಇನ್ನೊಂದು ಬಹಳಷ್ಟು ಯಾರದೋ ಒತ್ತಡ ಇದೆ. ಪೇರೆಂಟ್ಸ್ಗಳ ಒತ್ತಡ ಬಹಳ ಜಾಸ್ತಿ ಇರ್ತದೆ. ಪೇರೆಂಟ್ಸ್ಗಳು ಕೆಲವೊಂದು ಸರಿ ತುಂಬ ಡಿಸ್ಟರ್ಬ್ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ, ಮಾರ್ಕ್ಸ್ ನೀವು ಇಷ್ಟು ತಗೊಳ್ಳೇಬೇಕು, ಅದು ಹಾಗೆ
ಅವ್ರು ತಗೊಂಡಿದ್ದಾರೆ ಇವ್ರು ತಗೊಂಡಿದ್ದಾರೆ ಇನ್ಯಾರಿಗೂ ಹೋಲಿಕೆ ಮಾಡಿಕೊಂಡು ತುಂಬ ಫೋರ್ಸ್ ಮಾಡ್ತಾರೆ. ಆ ಒತ್ತಡಗಳಿಗೆ ಕೆಲವು ಸಾರಿ ಭಯವ ತಾನಾಗಿ ಬಂದುಬಿಡ್ತದೆ. ಹಾಗಾಗಿ ಈ ಎಕ್ಸಾಮಿನ ಹತ್ತಿರ ಬಂದಾಗ ಪೋಷಕರು ಒತ್ತಡಗಳನ್ನು ಕಡಿಮೆ ಮಾಡಬೇಕು. ಅವರಿಗೆ ಒಂದು ಹೇಳಬೇಕಾದ್ದು ನಿನ್ನಿಂದ ಸಾಧ್ಯ ಇದೆ ಅಂತ ಮಾತ್ರ. ನಿನ್ನಿಂದ ಸಾಧ್ಯ ಇದೆ, ನಿನ್ನ ಬಗ್ಗೆ ನನಗೆ ಮಾಡ್ತೀಯ, ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ, ನಿನ್ನ ಸಾಧ್ಯ ಇದೆ. ಹಾಗಾಗಿ ಆ ರಾತ್ರಿ ಇಡೀ ಓದಿಕೊಂಡು ಇನ್ಯಾವುದೋ ಹೊತ್ತು ಬೆಳಗ್ಗೆ ಅಥವಾ ನಿದ್ದೆ ಮಾಡದೆ ಓದಿಕೊಂಡು ಇನ್ಯಾವುದೋ ತಂತ್ರಗಳನ್ನು ಮಾಡಿಕೊಂಡು ಅವತಾರಗಳನ್ನು ಮಾಡಿಕೊಂಡು ಓದೋದ್ರ ಬದಲಿಗೆ ಆರಾಮಕ್ಕೆ ರಿಲ್ಯಾಕ್ಸ್ ಆಗಿ ಇದ್ಕೊಂಡು ನಾನು ಎಷ್ಟು ಕಂಡಿದ್ದೇನೆ, ನಾನು ಇನ್ನೇನು ಕಾಣಲಿಕ್ಕೆ ಬಾಕಿ ಆಗಿದೆ, ಕಂಡದನ್ನು ಹೇಗೆ ಇಟ್ಕೊಂಡಿದ್ದೇನೆ, ಯಾವುದರಲ್ಲೆಲ್ಲ ಇಟ್ಕೊಂಡಿದ್ದೇನೆ, ಇನ್ನೇನು ಮಾಡಬೇಕು, ಮ್ಯಾಥ್ಸಿಗಾಗಿ ನಾನು ಎಷ್ಟು ವರ್ಕ್ ಮಾಡಿದ್ದೇನೆ, ಎಷ್ಟು ಇನ್ನಷ್ಟು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಣ್ಬೋದು, ವರ್ಕ್ ಸ್ಟೆಪ್ಸ್ ಅದನ್ನು ಎಷ್ಟೆಷ್ಟು ಮಾಡ್ತಾ ಹೋಗ್ಬೋದು, ಎಷ್ಟು ಪ್ರಾಕ್ಟಿಕಲ್ ವರ್ಕ್ ಮಾಡ್ಬೋದು ಹೇಳೋದಕ್ಕೆ ಇನ್ನು ಉಳಿದಿರುವ ಸಮಯಗಳು ನಮ್ಮ ಟೆಕ್ನಿಕಲ್ಲಿ ನಮ್ಮದೊಂದು ಪ್ರಾಕ್ಟೀಸ್ ಇದೆ, ಅದಕ್ಕೆ ಟೆಕ್ನಿಕನ್ನು ಗೊತ್ತಿರೋರಿಗೆ ಧಾರಾಳ ಸಾಕು ಸಮಯಗಳು, ಏನು ಹೆಚ್ಚು ಬೇಕಾದ ನಿಮಗೆ ಒಂದು ಎರಡು ಟೆಕ್ನಿಕಲ್ನ ಹೇಳಿಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಇಲ್ಲ. ಒಂದು ನಾನು ಹೇಳೋದು ಈಗ ಚಿತ್ರಗಳ ಮೂಲಕ ಮಾಡಲಿಕ್ಕಾಗ್ತದೆ. ಚಿತ್ರಗಳ ಮೂಲಕ ಅಂದರೆ ಈಗ ನಾವು ಯಾವುದೋ ಒಂದು ಚಿತ್ರಗಳನ್ನು ಒಂದು ಈಗ ಉದಾಹರಣೆಗೆ ಕಾರ್ನ್ ಸ್ಪ್ರಿಂಗ್ ಅಂತ ಒಂದು ವರ್ಡ್ ಇಟ್ಕೊಳ್ಳುವ, ಕಾರ್ನ್ ಸ್ಪ್ರಿಂಗ್ ಅಂತ ಒಂದು ವರ್ಡ್ ಬಂತು ಯಾವುದೋ ಒಂದು ಪಾಠದಲ್ಲಿ. ಈಗ ಕಾರ್ನ್ ಸ್ಪ್ರಿಂಗ್ ವರ್ಡಿಗೆ ನನಗೆ ನೆನಪಾಗೋದಿಲ್ಲ ಅಂತಿದ್ರೆ ನಾನೊಂದು ಐಸ್ ಕ್ರೀಮನ್ನು ಕೋನ್ ಮಾಡಿಕೊಂಡ್ರೆ ಅದು ಸ್ಪ್ರಿಂಗಿನ ಹಾಗೆ ಇದ್ದರೆ ಕಾರ್ನ್ ಸ್ಪ್ರಿಂಗ್ ಆಯಿತು, ಕಾರ್ನ್ ಸ್ಪ್ರಿಂಗ್ ಅದು ಕಾರ್ನ್ ಸ್ಪ್ರಿಂಗ್ ಆಯಿತು. ಹೌದು, ಈಗ ಉದಾಹರಣೆ ಕೊಡೋದು ಒಂದು ಚಿತ್ರ ಹೇಗಾಗ್ತದೆ ಅಂದರೆ ಹಾಗೆ ಯಾವುದೇ ಚಿತ್ರಗಳನ್ನು ಯಾವುದೇ ನನಗೆ ನನಗೆ ಒಂದು ಅಕ್ಬರ್ ಅಥವಾ ಹುಮಾಯೂನ್ ಅಥವಾ ಬೇರೆ ಯಾರೋ ಒಂದು ಹಿಸ್ಟ್ರಿ ಹೊಯ್ಸಳರು ಈ ಸಮಸ್ಯೆ ಇರೋದಕ್ಕೆ ಹಿಸ್ಟ್ರಿ ಅಂದರೆ ಮಾಡುವ ಈಗ ಆ ಪಾಠಗಳಲ್ಲಿ ಬರುವ ಯಾವುದಾದ್ರು ಒಂದು ಪದಗಳು ನನಗೆ ನೆನಪಾಗದಿದ್ರೆ ಅದು ಕಾಣದೇ ಇದ್ರೆ ಆ ದೃಶ್ಯಗಳು ಕಾಣದಿದ್ರೆ ಆ್ಯಕ್ಚುಲಿ ಅಲ್ಲಿ ಇತಿಹಾಸ ಪಾಠಗಳಲ್ಲಿ ಎಲ್ಲವೂ ಸಿನಿಮಾದ ಹಾಗೆ ಕಾಣಲಿಕ್ಕೆ ಆಗ್ತದೆ, ವಿಜ್ಞಾನ ಪಾಠಗಳಲ್ಲೂ ಕೂಡ ದೃಶ್ಯಗಳು ಕಾಣಲಿಕ್ಕೆ ಆಗ್ತದೆ, ಎಲ್ಲೂ ಕೂಡ ಪ್ರಾಕ್ಟಿಕಲ್ ದೃಶ್ಯಗಳು ಇವೆ, ಅದಕ್ಕೆ ಪ್ರತಿ ಒಂದರಲ್ಲೂ ಕಾಣ್ತದೆ ಹಾಗೆ. ಹಾಗಾಗಿ ಕಾಣಲಿಕ್ಕೆ ನಾವು ಅದನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು, ಕಾಣುವ ಹಾಗೆ ಮಾಡಿಕೊಳ್ಬೇಕು, ಅದನ್ನು ಕಂಡದಲ್ಲಿ ಒಂದು ಕಡೆ ಬರೆದಿಟ್ಕೊಳ್ಬೇಕು ಚಿತ್ರಗಳ ರೂಪದಲ್ಲಿ, ಅದನ್ನು ಆಗಾಗ ಜೊತೆಯಲ್ಲಿ ಕೊಂಡೋಗಬೇಕು. ನಮಗೆ ಕೆಲವೊಂದು ಸಣ್ಣ ಸಣ್ಣ ಒಂದು ಪೇಪರ್ ಚೀಟಿ ಮಾಡಿಕೊಂಡ್ರೆ, ಒಂದು ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ಅದನ್ನು ಬೇಕಾದಾಗ ಹೋಗೋದು ನಾವು ಎಲ್ಲಿಗೆಲ್ಲ ಹೋಗ್ತೇವೆ ಅಲ್ಲಿಗೆಲ್ಲ ಕೊಂಡೋಗ್ಬೇಕು ಅದನ್ನು ಜೊತೆಯಲ್ಲಿ. ಈಗ ನಾನು ಇನ್ನೊಂದು ಮಾಡಬೇಕೇನೆಂದ್ರೆ ಚಿತ್ರಗಳನ್ನು ತೊಗೊಂಡೋಗ್ಬೇಕು, ಚಿತ್ರಗಳನ್ನು ಮಾಡ್ಕೊಂಡು ತೊಗೊಂಡೋಗ್ಬೇಕು, ಬರ್ಕೊಂಡು ಒಂದು ಕಡೆ ಬರೆದಿಟ್ಕೊಂಡದ್ದು ನೋಟ್ಸ್ ಆಗಲಿ ಇನ್ಯಾವುದನ್ನು ನಾನು ಅದನ್ನು ಬಿಟ್ಟು ಸ್ವಲ್ಪ ದೂರ ಇದ್ದರೆ ನನ್ನಿಂದ ತಗೊಳ್ಳಿಕ್ಕೆ ಆಗ್ತದೆ ನೋಡ್ಬೇಕು. ಏನು ಭಾಳ ಮಕ್ಕಳು ವಿದ್ಯಾರ್ಥಿಗಳು ಈ ಕಣ್ಣಿನ ಹತ್ತಿರ ಪುಸ್ತಕ ನನ್ನ ಕೈ ಹತ್ತಿರ ಇಟ್ಕೊಂಡು ಓದ್ತಾ ಓದ್ತಾ ಇದ್ದಾಗ ಆ ತಕ್ಷಣಕ್ಕೆ ನನಗೆಲ್ಲವೂ ಗೊತ್ತಿದೆ ಅಂತ ಅನಿಸಿ ಫೂಲ್ ಆಗಿಬಿಡ್ತಾರೆ. ಅದನ್ನು ಒಂದು ಸ್ವಲ್ಪ ಪುಸ್ತಕ ಮುಚ್ಚಿ ಸ್ವಲ್ಪ ದೂರ ಹೋದ ಮೇಲೆ ನನಗೆ ಅದು ಕಾಣ್ತದೆ ಅಂತ ನೋಡ್ಬೇಕು, ಈ ಪ್ರಶ್ನೆಗೆ ಉತ್ತರ ನನಗೆ ಕಾಣ್ತಾ ಇದೆಯಾ ಅಂಥೇಳಿ ನೋಡಬೇಕು. ಮತ್ತು ಇನ್ನೂ ಒಂದು ಟೆಕ್ನಿಕನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದು, ಈಗ ದಿಢೀರ್ ಅಂತೇಳಿ ಒಂದು ಪ್ರಶ್ನೆ, ಈಗ ಒಂದು 10 ಪ್ರಶ್ನೆ ಇದೆ, 10 ಆನ್ಸರ್ ಇದೆ, 10 ಪಾಯಿಂಟ್ಸ್ ಇದ್ದರೆ ಮೊದಲನೇ ಪಾಯಿಂಟ್ಸನ್ನು ನಾನು ಕಂಡಾಗಿದೆ ಅಂತ ನೋಡಿಕೊಳ್ಬೇಕು, ಎರಡನೇ ಪಾಯಿಂಟ್ಸ್ ಕಂಡಾಗಿದೆ, ಮೂರನೇ ಪಾಯಿಂಟ್ಸ್ ಕಂಡಾಗಿದೆ, ಮೂರನೇ ಪಾಯಿಂಟ್ಸ್ ಕಾಣುವಾಗ ಎರಡನೇದು ಮತ್ತು ಮೊದಲನೇದು ನಾನು ಒಮ್ಮೆ ಕಂಡಾದ ಮೇಲೆ 4ನೇದಕ್ಕೆ ಹೋಗಬೇಕು, 5ನೇ ಪಾಯಿಂಟ್ಸ್ 6ನೇ ಪಾಯಿಂಟ್ಸ್ 8 9 ಪಾಯಿಂಟ್ಸ್ ಆದಾಗಲೂ ಕೂಡ ನಾನು ಹಿಂದಕ್ಕೆ ಬಂದು ಮುಂದಕ್ಕೆ ಹೋಗಬೇಕು. ನಮಗೆ ಒಂದು ದಾರಿಯ ಪರಿಚಯ ಆಗೋದು ಯಾವತ್ತೂ ಕೂಡ ಒಂದು ಆ ದಾರಿಯಲ್ಲೇ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗ್ತಾ ಬರ್ತಾ ಇರುವ ಕಾರಣಕ್ಕೆ ದಾರಿ ಮತ್ತೆ ಪರಿಚಯ ಆಗೋದು. ಈಗ ಒಂದ್ಸಲ ಹೋಗಿ ಸೀದಾ ಹೋಗಿ ನಾವು ವಾಪಸ್ ಆ ದಾರಿಯಲ್ಲಿ ಮತ್ತೊಮ್ಮೆ ಹೋಗದಿದ್ದರೆ ಆ ದಾರಿ ನಮಗೆ ಪರಿಚಯ ಆಗೋದಿಲ್ಲ. ನೆನಪುಗಳು ಕೂಡ ಹಾಗೆ ಆ ದಾರಿಯಲ್ಲಿ ಮತ್ತೆ ಹಿಂದಕ್ಕೆ ಬಂದು ಮುಂದಕ್ಕೆ ಬರೋದ್ರಿಂದ ಈಗ ದಿಢೀರ್ 10 ಪಾಯಿಂಟ್ಸನ್ನು ಪಡ್ಕೊಳ್ಳೋ ಕ್ರಮ ಹಾಗೆ. ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಮಧ್ಯೆ ಮಧ್ಯೆ ತಗೊಂಡು ಮತ್ತೆ ಮಾಡ್ಬೋದು. ಈಗ ಮೊದಲನೇ ಪಾಠ, ಎರಡನೇ ಪಾಠ, ಮೂರನೇ ಪಾಠ ಅಂತ ಮಾಡಬೇಕಾದಿಲ್ಲ. ನನಗೆ ಯಾವ ಪಾಠ ಕಾಣ್ತಾ ಇದೆ, ಫಸ್ಟ್ ಲೆಸನ್ ಪುಸ್ತಕದಲ್ಲಿ ಫಸ್ಟ್ ಲೆಸನ್ ಕಾಣ್ತದ, ಲಾಸ್ಟ್ ಲೆಸನ್ ಕಾಣ್ತದ, ಮಧ್ಯೆ 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 ನೋಡಿ ಮಾಡಿ ಮತ್ತೆ ಫಿಕ್ಸ್ ಮಾಡ್ಬೋದು, ಲಿಂಕ್ ಮಾಡ್ಬೋದು ಒಂದಕ್ಕೊಂದು. ಹಾಗಾಗಿ ಇಡೀ ಪುಸ್ತಕವನ್ನು ಒಂದು ಸಲ ಕಾಣುವ ಕ್ರಿಯೆಯನ್ನು ಮಾಡ್ತಾ ಹೋಗ್ಬೋದು. ಇದನ್ನು ಮಾಡುವುದರ ಮೂಲಕ ಇದಕ್ಕೊಂದು ಪ್ರಾಕ್ಟೀಸ್ ಇದೆ, ಇದಕ್ಕೊಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕಲ್ ಅಂದರೆ ಒಂದು ತಂತ್ರಗಳು ಮಾಡಿಕೊಳ್ಬೇಕು. ಆ ತಂತ್ರಗಳ ಮೂಲಕ ಮಾಡ್ತಾ ಹೋದಾಗ ಯಾವತ್ತೂ ಕೂಡ ನಮಗೆ ಹೊರೆ ಆಗೋದಿಲ್ಲ. ನನ್ನ ತಂತ್ರಗಳ ಪ್ರಕಾರ 10% ಅಥವಾ 20% ಟೆಕ್ಸ್ಟ್ ಬುಕ್ಕಿಗೆ ಟೈಮ್ ಕೊಡಿ, 80% ಉಳಿತಾಯ ಮಾಡಿ ಅದನ್ನು ಸಾಧನೆ ಕೊಡಿ ಅಂತ ಹೇಳುವಂಥ ಒಂದು ಬಹಳ ದೊಡ್ಡ ಒಂದು ಪ್ರಯೋಗ ಮಾಡಿ ಮಕ್ಕಳನ್ನು ಬಚಾವ್ ಮಾಡೋದು. ಪರೀಕ್ಷೆಯ ದೃಷ್ಟಿಯಿಂದ ಬಚಾವ್ ಮಾಡಿದ್ರೆ 100ಕ್ಕೆ 100 ಮಾರ್ಕ್ಸ್ ತಗೊಳ್ಬೋದು, ಏನು ಕಡಿಮೆ ಕೊರತೆ ಆಗೋದಿಲ್ಲ. ಓದುದನ್ನು ನಿಲ್ಲಿಸಿ ಕೇವಲ 20% ಓದಿದ್ರು 80 ಈಗ 100% ಬರೀ ಓದೋದೇ ಆಗಿಬಿಡ್ತದೆ, ಬರೀ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ದೇಶಕ್ಕೆ ಜಗತ್ತಿಗೆ ಅವರು ಸಾಧಕರಾಗುವ ಎಲ್ಲವೂ ಕೂಡ ಕೇವಲ ಪರೀಕ್ಷೆಯ ಮಾರ್ಕ್ಸಲ್ಲಿ ಬದುಕು ಕಳೆದು ಹೋಗೋದಾದರೆ ಅದಕ್ಕೊಂದು ಪರ್ಯಾಯ ಹುಡುಕಿದ್ದೇನೆ. ಹಾಗಾಗಿ 10% ಒಂದು ಸಲ ಪೂರ್ತಿ ನಾವು ರೆಕಾರ್ಡ್ ಮಾಡಿಕೊಂಡ ಮೇಲೆ ಅದಕ್ಕೆ ಕೊಡುವ ಟೈಮ್ 10% 80% ಸಮಯವನ್ನು ಪೂರ್ತಿ ಸಾಧನೆ ಕೊಡುವಾಗ ಇನ್ನೂ ಒಂದು ಆ ಸಾಧನೆಯು ಕೂಡ ಈ ಸಬ್ಜೆಕ್ಟ್ನ ಮೂಲಕವೇ ಆದರೆ ಯಾರೂ ಭಯ ಪಡಬೇಕಾದಿಲ್ಲ. ಈ ಥರದಲ್ಲಿ ಆಗುವಾಗ ಇಡೀ ಶಿಕ್ಷಣ ಬಹಳ ದೊಡ್ಡ ಒಂದು ಬದಲಾವಣೆ. ಮತ್ತು ಸ್ವಲ್ಪ ನಾನು ಭಯದ ಬಗ್ಗೆ ಮತ್ತು ಸ್ವಲ್ಪ ಮಾತಾಡಬೇಕಾಗ್ತದೆ, ಯಾಕಂದರೆ ಭಯ ವಿದ್ಯಾರ್ಥಿಗಳಲ್ಲಿ ಭಯಕ್ಕೆ ಬೇಗ ನಾನಾ ಕಾರಣಗಳು, ಆದರೆ ಆ ಪೋಷಕರಲ್ಲೂ ಕೂಡ ಭಯ ಇರ್ತದೆ, ಅದಕ್ಕೆ ಕಾರಣಗಳೇನು? ಈಗ ಪೋಷಕರು ವಿದ್ಯಾರ್ಥಿಗಳಿಗೆ ಅವರ ಭಯವನ್ನು ವಿದ್ಯಾರ್ಥಿಗಳ ಮೇಲೆ ಹೇರುವಂಥದ್ದು ಇರ್ತದೆ. ನನ್ನ ಭಯ ಅವನಿಗೆ ವರ್ಗಾಯಿಸೋದು,
ಉಪೋಷಿಸೋರು ಹಾಗೆ ಮಾಡ್ತಾರೆ. ಜೊತೆಯಲ್ಲಿ ಆ ವಿದ್ಯಾರ್ಥಿಯ ಒಂದು ಅವನ ಕ್ರಿಯೆ ನೋಡುವಾಗ, ಕೆಲಸ ವರ್ಕ್ ಮಾಡುವಷ್ಟು ರೀತಿ ನೋಡುವಾಗ ಅವರಿಗೆ ನಂಬಿಕೆ ಬರೋದಿಲ್ಲ. ಆ ನಂಬಿಕೆ ಇಲ್ಲದಿದ್ದಾಗ ಅವರಿಗಿರೋ ಭಯ, ಅವರಿಗಿರೋ ಸಂಶಯಗಳು ಅದನ್ನು ಅವರ ಮೇಲೆ ಬಂತೆ ಹೇಳ್ತಾರೆ. ಹಾಗಾಗಿ ಪ್ರತಿ ಸಲವೂ ಹೇಳಲಿಕ್ಕೆ ಹೋಗ್ತಾರೆ, ಓದ್ತಾ ಇದೆಯಾ, ನೆನಪಿಟ್ಟುಕೊಳ್ತಾ ಇದೆಯಾ, ಪೋರ್ಷನ್ ಮುಗಿಸಿದ್ಯಾ, ಎಲ್ಲ ಹೋಮ್ವರ್ಕ್ ಎಲ್ಲ ಆಯ್ತಾ ಅಂತೇಳಿ ಹೀಗೆ ಹೇಳ್ತಾ ಹೇಳುವಾಗ ಅವರಲ್ಲಿ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಅದು ಒಪ್ಪಂದ ಇಲ್ಲದೇ ಇದ್ದಾಗ ಅಂತ ಪ್ರಶ್ನೆಯನ್ನು ಕೇಳುವ ಹಾಗಿಲ್ಲ, ಅಮ್ಮ ನನಗೆ ನೀನು ಸ್ವಲ್ಪ ಹೊತ್ತಾಗುವಾಗ ನನಗೆ ನೆನಪು ಮಾಡು, ನನಗೆ ಅದು ಹೆಲ್ಪ್ ಆಗ್ತಾ ಇದೆ, ನಾನು ನನಗೆ ಸಹಾಯ ಬೇಕು ನಿಂದು ಅಂತ ಹಾಗೆ ಹೇಳಿದ್ರೆ ವಿದ್ಯಾರ್ಥಿ ಹಾಗೆ ಹೇಳುವ ಹಾಗೆ ಒಪ್ಪಂದಗಳ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿ ಮತ್ತು ತಂದೆ ತಾಯಿ ಅಥವಾ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯದಲ್ಲಿ ಒಂದು ಒಪ್ಪಂದ ಇರಬೇಕು ಅಂತ. ಸೊ ಒಪ್ಪಂದ ಯಾವ ರೀತಿ ಇರಬೇಕು, ಹೇಗಿರಬೇಕು ಮತ್ತು ಅದನ್ನು ಹೇಗೆ ನಿಭಾಯಿಸಿಕೊಂಡು ಹೋಗಬೇಕು ಅನ್ನೋ ವಿಷಯದಲ್ಲಿ ನಿಮ್ಮಿಂದ ಮಾಹಿತಿ ಪಡಲಿಕ್ಕೆ ಬಯಸ್ತೇವೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ, ವೀಕ್ಷಕರಿಗೆ ವಿರಾಮದ ಬಳಿಕ ಚರ್ಚೆ ಮುಂದುವರಿಯುತ್ತದೆ.